ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿಶ್ವಕಪ್ ಆರಂಭಕ್ಕೆ ಇನ್ನು ಉಳಿದಿರುವುದು ಕೇವಲ ತಿಂಗಳುಗಳು ಮಾತ್ರ. ಆದರೆ ಈ ತಿಂಗಳುಗಳ ಅಂತರದಲ್ಲಿ ಟೀಮ್ ಇಂಡಿಯಾ ಮುಂದಿರುವುದು ಕೇವಲ 5 ಪಂದ್ಯ ಟಿ ಟ್ವೆಂಟಿ ಮ್ಯಾಚ್ಗಳು ಮಾತ್ರ. ಅಚ್ಚರಿ ಎನಿಸಿದ್ರೂ ಸತ್ಯ, ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಟೀಮ್ ಇಂಡಿಯಾ ಕೇವಲ 6 ಪಂದ್ಯಗಳನ್ನು ಆಡಲು ಮಾತ್ರ ವೇಳಾಪಟ್ಟಿ ರೂಪಿಸಿಕೊಂಡಿದೆ. ಅದರಂತೆ ಸೌತ್ ಆಫ್ರಿಕಾ ವಿರುದ್ಧ 3 ಪಂದ್ಯಗಳು ಹಾಗೂ ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳು ಟಿ ಟ್ವೆಂಟಿ ಸರಣಿ ಆಡಲಿದೆ. ಆದರೆ ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ಮಳೆಗೆ ಆಹುತಿಯಾಯಿತು. ಇನ್ನು ಉಳಿದಿರುವ ಕೇವಲ 5 ಮ್ಯಾಚ್ಗಳು ಮಾತ್ರ. ಟಿ ಟ್ವೆಂಟಿ ವಿಶ್ವಕಪ್ ಜೂನ್ 4 ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ಭಾರತ ತಂಡ ಏಕದಿನ ಹಾಗೂ ಟೆಸ್ಟ್ ಸರಣಿಗಳಿಗೆ ವೇಳಾಪಟ್ಟಿಯನ್ನು ರೂಪಿಸಿಕೊಂಡಿರುವುದು ಈಗ ಅಚ್ಚರಿಗೆ ಕಾರಣವಾಗಿದೆ. ಯಾಕೆಂದರೆ ಚುಟುಕು ಕ್ರಿಕೆಟ್ ಸಮರಕ್ಕೂ ಮುನ್ನ ಭಾರತ ತಂಡ ಎಲ್ಲ ರೀತಿಯಲ್ಲಿ ತಯಾರಾಗಬೇಕು. ಹೀಗಾಗಿ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಮಳೆಯಿಂದ ನಿಂತೋಯಿತು. ಇನ್ನು ಉಳಿದಿರೋದು 5 ಮ್ಯಾಚು. ಇನ್ನೊಂದು ಡಿಸೆಂಬರ್ 12 ಅಂದರೆ ನಾಳೆ 2ನೇ ಟಿ ಟ್ವೆಂಟಿ ಮ್ಯಾಚ್, ಡಿಸೆಂಬರ್ 14 3ನೇ ಟಿ ಟ್ವೆಂಟಿ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ. ನಂತರ ಜನವರಿ 11, 14 ಮತ್ತು 17 ಟಿ ಟ್ವೆಂಟಿ ಸರಣಿ ಅಫ್ಘಾನಿಸ್ತಾನದ ವಿರುದ್ಧ. ವೀಕ್ಷಕರೇ, ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಸೋತ ಭಾರತ ಸೌತ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ನೀಡಬೇಕು, ಇನ್ನು ಹೆಚ್ಚಿನ ಸರಣಿಗಳನ್ನ ಆಡಬೇಕಾ ಅಥವಾ IPL ಆಡದೆ ಸುಮ್ಮನೆ ಇರಬೇಕಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.